ಸ್ವಾಮಿ ಕೊಲೆ ಕೇಸಲ್ಲಿ ಇವತ್ತು ಸ್ಥಳ ಮಹಜ್ಜರನ್ನ ಪೊಲೀಸರು ಮಾಡ್ತಾರೆ. ಆಲ್ರೆಡಿ ಚಿತ್ರದುರ್ಗಕ್ಕೆ ಆರೋಪಿಗಳನ್ನ ಕರ್ಕೊಂಡು ಹೋಗಿದ್ದಾರೆ. ನಿನ್ನೆ ಮಧ್ಯರಾತ್ರಿಯೂ ಕೂಡ ಸ್ಥಳ ಮಹಜ್ಜರನ್ನ ಅಲ್ಲಿ ಮಾಡಿದ್ದಾರೆ ಅನ್ನೋ ಮಾಹಿತಿಗಳಿದೆ. ಇವತ್ತು ಆ ಪ್ರಕ್ರಿಯೆಯನ್ನ ಮುಂದುವರಿಸ್ತಾರೆ. ಕಿಡ್ನಾಪ್ ಮಾಡಿದ್ರು ನಾಲ್ವರು ಆರೋಪಿಗಳು, ಹೆಂಗ್ ಕಿಡ್ನಾಪ್ ಮಾಡಿದ್ರು ಅಂತ ಆ ಸಿಸಿಟಿವಿ ಫುಟೇಜ್ ತೋರಿಸಿದ್ವಿ ನಿಮ್ಗಾಗ್ಲೇ. ನಾವು ರಾಘು, ಜಗ್ಗ, ಅನು, ರವಿ ಮನೆಗಳಲ್ಲಿ ಮಹಜ್ಜರ್ ಮಾಡ್ತಾರೆ. ಆರೋಪಿ ಅನುಕುಮಾರ್ ಜೊತೆ ತೆರಳಿ ಮಹಜ್ಜರ್ ಮಾಡ್ತಾರೆ. A4 ರಾಘವೇಂದ್ರ, ಈತ ಚಿತ್ರದುರ್ಗದ ದರ್ಶನ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ. ಕಿಡ್ನಾಪ್ ಮಾಡುವಲ್ಲಿ ಪ್ರಮುಖ ಪಾತ್ರ ಈತನದ್ದೇ, ಮತ್ತೆ ಹಲ್ಲೆ ಕೂಡ ಮಾಡಿದ್ದಾನೆ ಅಂತ ಆರೋಪ ಇದೆ. ಕೊಲೆಯಾದ ಸ್ಥಳದಲ್ಲಿ ಈತ ಹಾಜರಿದ್ದ. A6 ಜಗದೀಶ್ ಅಲಿಯಾಸ್ ಜಗ್ಗ ಕಿಡ್ನಾಪ್ ಮಾಡ್ಕೊಂಡು ಚಿತ್ರದುರ್ಗದಿಂದ ಕರ್ಕೊಂಡು ಬಂದಿದ್ದ. ಈತ ಆ ಟೀಮ್ನಲ್ಲಿದ್ದ, ಚಿತ್ರದುರ್ಗದಿಂದ ಕರೆತಂದು ಕೊಲೆ ಮಾಡಿ ಅದಾದ್ಮೇಲೆ ಎಸ್ಕೇಪ್ ಆಗಿದ್ದ. A7 ಅನುಕುಮಾರ್ ಅಲಿಯಾಸ್ ಅನು ಕಿಡ್ನಾಪ್ ಮಾಡ್ಕೊಂಡು ಚಿತ್ರದುರ್ಗದಿಂದ ಆ ಟೀಮ್ನಲ್ಲಿ ಬಂದಿದ್ದ. ಚಿತ್ರದುರ್ಗದಿಂದ ಕರ್ಕೊಂಡು ಬಂದು ಕೊಲೆ ಮಾಡಿದ್ಮೇಲೆ ಈತನು ಎಸ್ಕೇಪ್ ಆಗಿದ್ದ. A8 ರವಿ ಅಲಿಯಾಸ್ ರವಿಶಂಕರ್ ಈತ ಕಾರ್ ಡ್ರೈವರ್, ಈತ ರೇಣುಕಾಸ್ವಾಮಿಯನ್ನ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರ್ಕೊಂಡು ಬಂದಿರೋದು. ಈ ಆರೋಪವನ್ನ ಎದುರಿಸ್ತಾ ಇದ್ದಾನೆ. ಕಿಡ್ನಾಪ್ ಮಾಡಿದಂತ ನಾಲ್ವರ ಮನೆಗಳಲ್ಲಿ ಮತ್ತೆ ಸೊ ಎಲ್ಲೆಲ್ಲಿ ಇವರು ಓಡಾಡಿದ್ರು ಕೊಲೆಯಾದ ದಿನ, ಅಂದ್ರೆ ಅವನ್ನ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಡ್ ಬಂದ್ರಲ್ಲ ಆ ದಿನ, ಎಲ್ಲ ಕಡೆ ಇವತ್ತು ಪೊಲೀಸರು ಕರ್ಕೊಂಡು ಹೋಗಿ ಸ್ಥಳ ಮಹಜರ್ ಮಾಡ್ತಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು ನಮ್ಮ ರಿಪೋರ್ಟರ್ ವಿನಾಯಕ್. ವಿನಾಯಕ್, ಇಲ್ಲಿ ಒಂದು ದೊಡ್ಡ ಮೊತ್ತಕ್ಕೆ ಇಲ್ಲೂ ಡೀಲ್ ಆಗಿರಬಹುದು ಅನ್ನೋ ಅನುಮಾನಗಳಿದೆ. ಸೊ ಹಾಗಾಗಿ ಇವತ್ತು ಸ್ಥಳ ಮಹಜರನ್ನ ಎಲ್ಲೆಲ್ಲ ಮಾಡ್ಬೋದು ಮತ್ತೆ ಎಷ್ಟು ಅಮೌಂಟ್ಗೆ ಇಲ್ಲಿ ಡೀಲ್ ಆಗಿತ್ತು ಅಂತ ಏನಾದ್ರು ಮಾಹಿತಿ ಇದೆಯಾ? ಸೊ ಕಿಡ್ನಾಪ್ ಮಾಡ್ಕೊಂಡು ಕರ್ಕೊಂಬರಕ್ಕೆ ಶರ್ಮಿತಾ, ಏನು ಚಿತ್ರದುರ್ಗದಿಂದ ಬೆಂಗಳೂರಿಗೆ ರೇಣುಕಾಸ್ವಾಮಿಯನ್ನು ಕರೆದುಕೊಂಡು ಹೋದಂಥ ಸಂದರ್ಭದಲ್ಲಿ ಇವರಿಗೆ ಒಂದಷ್ಟು ಹಣವನ್ನು ಕೊಡ್ತೀವಿ ಅನ್ನುವಂಥ ಮಾಹಿತಿಯನ್ನು ಮತ್ತು ಆಸೆಯನ್ನು ಡಿ ಗ್ಯಾಂಗ್ ಅವರು ಹುಟ್ಟಿಸಿರ್ತಕ್ಕಂಥದ್ದು, ಅದೇ ಆಸೆಗೆ ಬಿದ್ದು ಇವರು ಕಿಡ್ನಾಪನ್ನು ಮಾಡಿದ್ರ ಅನ್ನುವಂಥ ಅನುಮಾನಗಳು ಮೂಡಿತು. ಅದಕ್ಕೆ ಸಂಬಂಧಪಟ್ಟಂತೆ ಏನು ಈಗ ನಮಗೆ ಲಭ್ಯವಾಗಿರ್ತಕ್ಕಂಥ ಮಾಹಿತಿಯನ್ನು ಆಧರಿಸಿ ನೋಡಲಾಗಿ, ಏನು ರೇಣುಕಾಸ್ವಾಮಿಯನ್ನು ಬೆಂಗಳೂರಿಗೆ ಕರೆದೊಯ್ದು ಶೆಡ್ಗೆ ಬಿಡ್ಡಂಥ ಸಂದರ್ಭದಲ್ಲಿ ಅಲ್ಲಿ ಏನು ಅವನ ಮೇಲೆ ಹಲ್ಲೆ ಆಗುತ್ತೆ, ಮರಣಾಂತಿಕ ಹಲ್ಲೆ ಆಗಿ ಗಂಭೀರವಾಗಿ ಅವನ್ನ ಹಲ್ಲೆಗೊಳಿಸಿ ಹತ್ಯೆಯನ್ನು ಮಾಡಲಾಗ್ತದೆ. ಅದೇ ಸಂದರ್ಭದಲ್ಲಿ ಆ ಹೆಣವನ್ನು ಮೋರಿಗೆ ಬಿಸಾಡುವಂತಹ ಪಾತ್ರದಲ್ಲಿ ರವಿ, ಜಗ್ಗ ಮತ್ತು ರಘು ಅವರು ನಿರ್ವಹಿಸಿರ್ತಾರೆ. ಅದೇ ನಿಟ್ಟಿನಲ್ಲಿ ಅವ್ರಿಗೆ ನೀವು ಹಣವನ್ನು ಕೊಡ್ತೀವಿ, 5-5 ಲಕ್ಷ ಹಣವನ್ನು ಕೊಡ್ತೀವಿ ಮತ್ತು ನಿಮಗೆ ಮುಂದೆ ಅನುಕೂಲವನ್ನು ಕೂಡ ಮಾಡ್ತೇವೆ ಅನ್ನುವಂಥ ಮಾತನ್ನು ಡಿ ಗ್ಯಾಂಗ್ ಹೇಳಿತ್ತು. ಅದನ್ನು ಆಸೆಯನ್ನು ಇಟ್ಕೊಂಡಂಥ ಈ ಆರೋಪಿಗಳು ಆ ಹೆಣವನ್ನು ಕಾರ್ನಲ್ಲಿ ತೆಗೆದುಕೊಂಡೋಗಿ ಮೋರಿಗೆ ಬಿಸಾಕಿ ವಾಪಸ್ ಬಂದಿದ್ದರು. ಅದನ್ನು ಫಾಲೋ ಮಾಡಿರ್ತಕ್ಕಂದರೆ ಈಗಾಗಲೇ ತನಿಖೆಯಲ್ಲಿ ಈ ಮೂವರು ಆರೋಪಿಗಳು ಈಗಾಗಲೇ ಪತ್ತೆಯಾಗಿರ್ತಕ್ಕಂಥ ಅವರ ಪಾತ್ರ ಏನು ಅಂಥದ್ದು ಗುರುತಿಸಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಪ್ರಾರಂಭಿಸಿರುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಏನು ಚಿತ್ರದುರ್ಗದಲ್ಲಿ ಮನೆಗಳಿದ್ದಾವೆ, ಆ ಮನೆಗಳಲ್ಲಿ ಇವರು ಪಡೆದಿರ್ತಕ್ಕಂಥ ಹಣ ಏನಾದರೂ ಇಟ್ಟಿದ್ದಾರಾ, ಅದರ ಜೊತೆಗೆ ರೇಣುಕಾ ಸ್ವಾಮಿ ಮೈ ಮೇಲೆ ಇದ್ದಂಥ ಚಿನ್ನದ ಸರ ಆಗಿರ್ಬೋದು, ಉಂಗುರ ಆಗಿರ್ಬೋದು, ಇವುಗಳನ್ನು ತೆಗೆದುಕೊಂಡು ಬಂದಿರತಕ್ಕಂಥ ರಘು ಈ ಮನೆಯಲ್ಲಿ ಇಟ್ಟಿರಬಹುದಾದ ಮಾಹಿತಿ ಲಭ್ಯವಾಗಿರುವಂಥ ಪೊಲೀಸರಿಗೆ ಅದನ್ನು ಆಧರಿಸಿ ಅದನ್ನು ರಿಕವರಿ ಮಾಡಲಿಕ್ಕೆ ಚಿತ್ರದುರ್ಗಕ್ಕೆ ಆಗಮಿಸಿರ್ತಕ್ಕಂಥದ್ದು. ಅದು ಕೇವಲ ರಘು ಮಾತ್ರ ಅಲ್ಲ, ಉಳಿದ ಮೂವರು ಆರೋಪಿಗಳನ್ನು ಜೊತೆಗೆ ಕರೆದುಕೊಂಡು ಬಂದಿರತಕ್ಕಂಥದ್ದು. ಈಗಾಗಲೇ ರಾತ್ರಿ ವೇಳೆಗೇ ರಘು ಅವರ ಮನೆಗೆ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿರ್ತಕ್ಕಂಥ ಮನೆಗೆ ಬೀಗ ಹಾಕಿದ್ರಿಂದ ಅವರು ವಾಪಸ್ ತೆರಳಿರ್ತಕ್ಕಂಥದ್ದು. ಈಗಾಗಲೇ ಚಿತ್ರದುರ್ಗದ ನಗರದ ಹೊರವಲಿರತಕ್ಕಂಥ ಒಂದು ಬಿಗ್ ಬಾಸ್ ಹೋಟ್ಲ್ ಏನಿದೆ ಅಲ್ಲಿ ಅವರು ತಗ್ಗಿರ್ತಕ್ಕಂಥದ್ದು. ಈಗ ಬೆಳಗಾಗಿದ್ರ ನಂತರ ಈ ಅವರ ಕಾರ್ಯಾಚರಣೆ ಮತ್ತು ಸ್ಪಾಟ್ ಮಜರ್ ಶುರುವಾಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಏನು ಇವರ ಮನೆಗಳಲ್ಲಿ ಹಣ ಇದೆಯೋ ಇಲ್ಲವಂಥದ್ದು ಅನ್ನೋದನ್ನು ಪರಿಶೀಲನೆ ಮಾಡ್ತಾರೆ, ಜೊತೆಗೆ ಈ ಚಿನ್ನವನ್ನು ಎಲ್ಲಿ ಇಟ್ಟಿದ್ದಾರೆ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತಾರೆ. ಮಾಹಿತಿಗಳ ಆಧಾರವನ್ನು ಆಧರಿಸಿ ಏನು ಈ ಚಿನ್ನವನ್ನು ಅವರೇ ಮನೆಯಲ್ಲೇ ಇಟ್ಟಿದ್ದಾರೆ ಅಥವಾ ಯಾವುದಾದ್ರೂ ಬಂಗಾರದ ಅಂಗಡಿಗೆ, ಗಿರುವಿ ಅಂಗಡಿಗೆ ಇಟ್ಟಿದ್ದಾರೋ ಅನ್ನುವಂಥ ಮಾಹಿತಿಗಳನ್ನು ಈಗಾಗಲೇ ಕಲೆ ಹಾಕುವಂಥ ಪ್ರಯತ್ನವನ್ನು ಪೊಲೀಸರು ಮಾಡ್ತಿದ್ದಾರೆ. ಈ ನಿಟ್ಟಿನಲ್ಲಿ ಇವರೇನು ಇಡೀ ಪ್ರಕರಣದಲ್ಲಿ ಅವ್ರ ಚಲನವಲನವನ್ನು ಇತ್ತು ಅಲ್ಲೆಲ್ಲವೂ ಕೂಡ ಸಂಚರಿಸಿ ಸ್ಪಾಟ್ ಮಹಜರನ್ನ ಮಾಡ್ತಾರೆ. ಶರ್ಮಿತಾ ಶೆಟ್ಟಿ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.